ಕನ್ನಡ ವಿತ್ ಕಂಚುಗಾರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಟಾಪಿಕ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರು ಈಗ ಒಂದು ಮತ್ತೊಂದು ವಿವಾದದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಎಂತ ಒಂದು ಗೊಂದಲಮಯವಾಗಿರುವಂತಹ ಹೇಳಿಕೆ ಅಂದ್ರೆ ಅವರು ಪ್ರಜ್ಞಾಪೂರ್ವಕವಾಗಿ ಇದನ್ನ ಮಾತಾಡಿದಾರೋ ಅಥವಾ ಮಾತಾಡಲೇಬೇಕು ಅಂತ ಮಾತಾಡಿದಾರೋ ಅಥವಾ ಏನೋ ಫ್ಲೋ ಅಲ್ಲಿ ಆ ರೀತಿ ಬಂದಿದ್ಯೋ ಅನ್ನೋದು ಮಾತ್ರ ಗೊತ್ತಿಲ್ಲ ಬಟ್ ನವೆಂಬರ್ ಹನ್ನೊಂದರಂದು ಬೆಳಗಾವಿಯಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘ ಏರ್ಪಡಿಸಿರುತ್ತೆ ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಕೂಡ ಹಾಜರಾಗಿರ್ತಾರೆ ಇಬ್ರು ಸಚಿವ ದೇವರು ಕೆ ವಿ ಪ್ರಭಾಕರ್ ಏನು ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿ ಇದ್ದಾರೆ ಅವರನ್ನ ಅಭಿನಂದಿಸಬೇಕು ಅವ್ರ ಜೊತೆ ಒಂದಿಷ್ಟು ಜನರನ್ನ ಅಭಿನಂದಿಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಪತ್ರಕರ್ತರೆಲ್ಲ ಸೇರ್ಕೊಂಡು ಈ ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ ಇದರಲ್ಲಿ ಅವರು ಅವರ ಭಾಷಣ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಗೊಂದಲಮಯ ಹೇಳಿಕೆಯನ್ನ ಕೊಡ್ತಾರೆ ಹೇಳಿಕೆ ಏನು ಅಂತೇಳಿ ನಿಮಗೂ ಕೂಡ ಈಗ ಆಲ್ರೆಡಿ ಗೊತ್ತಾಗಿದೆ ಕೇಳಿರ್ತೀರ ಅವರ ಭಾಷಣದ ಸಂಕ್ಷಿಪ್ತವಾಗಿರುವಂತಹ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾನ್ ನಿಮ್ಗೆ ಹೇಳಿ ಸತೀಶ್ ಜಾರಕಿಹೊಳಿ ಮತ್ತೆ ನಮ್ಮ ಮಧ್ಯೆ ಯಾವುದೇ ರೀತಿಯಾಗಿರುವಂತಹ ಕೋಲ್ಡ್ ವಾರ್ ಗೊಂದಲಗಳು ಏನೂ ಇಲ್ಲ ಸುಮ್ಮನೆ ನೀವೇ ಪತ್ರಕರ್ತರೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ರೀತಿಯಲ್ಲಿ ಮಾತಾ ಅಂದ್ರೆ ಪತ್ರಕರ್ತರು ನಾವು ಇಲ್ ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ಪದೇ ಪದೇ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೀವು ತೋರಿಸ್ತಾನೆ ಇದೀರಿ ಈ ರೀತಿ ತೋರಿಸಿದ್ರೆ ಹೆಂಗ್ ನೀವು ಹಿಂಗೆಲ್ಲ ಹೇಳಬಾರದು ನೀವು ಅಟ್ ಲೀಸ್ಟ್ ಸತ್ಯ ಹೇಳದೆ ಸತ್ಯಕ್ಕೆ ಹತ್ರವಾಗಿ ಆದ್ರೂ ನೀವು ಹೇಳ್ಬೇಕು ಅನ್ನುವಂತ ಒಂದು ಮಾತನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಅದೇ ಅವರ ಭಾಷಣದಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉಡುಪಿ ಜಿಲ್ಲಾ ನಮ್ಮ ಸಹೋದ್ಯೋಗಿ ಪತ್ರಕರ್ತರ ಮೇಲೆ ಅವರ ಪ್ರೀತಿ ಅಭಿಮಾನ ಗೌರವ ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿ ಅನ್ಸುತ್ತೆ ಅವರು ಅವರ ಭಾಷಣದಲ್ಲಿ ಹೇಳ್ತಾರೆ ಉಡುಪಿ ಪತ್ರಕರ್ತರು ತುಂಬಾ ಪ್ರಬುದ್ಧರು ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾರೆ ತುಂಬಾ ಎಜುಕೇಟೆಡ್ ಅವರು ಹಂಗಂತ ನಾನ್ ನಿಮ್ಮನ್ನ ತೆಳಿತಾ ಇಲ್ಲ ಅಂತ ಕೂಡ ಹೇಳ್ತಾರೆ ಪಾಪ ಉಡುಪಿ ಪ್ರ ಪತ್ರಕರ್ತರು ತುಂಬ ಪ್ರೋಗ್ರೆಸಿವ್ ಆಗಿರುವಂತಹ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ ಒಣ ರಾಜಕೀಯ ಉಸಾವರಿಗೆ ಹೋಗೋದಿಲ್ಲ ಏನಾದರೂ ಡೆವಲಪ್ಮೆಂಟಲ್ ವಿಚಾರ ಇದ್ರೆ ಮಾತ್ರ ಅವರು ಕೇಳ್ತಾರೆ ಅನ್ನುವಂಥ ಒಂದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಅಂದರೆ ನೀವು ಕೂಡ ಅದೇ ರೀತಿ ಕೇಳೋದಾದ್ರೆ ಕೇಳಿ ಇಲ್ಲದಿದ್ರೆ ನನ್ನನ್ನು ಮಾತಾಡ್ಸೋಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಅವರು ಇಂಡೈರೆಕ್ಟ್ ಆಗಿ ಬೆಳಗಾವಿ ಪತ್ರಕರ್ತರಿಗೆ ಸೂಚನೆಯನ್ನ ನಿರ್ದೇಶನವನ್ನು ಅಲ್ಲಿ ಹಾಜರಾಗಿರುವಂತಹ ಎಲ್ಲ ಪತ್ರಕರ್ತರಿಗೆ ಅವರು ಒಂದು ರೀತಿ ಇಂಡೈರೆಕ್ಟಾಗಿ ಹೊಡಿತಾರೆ ರಾಜಕಾರಣ ಅದ್ರ ಜೊತೆಗೆ ಮಾತಾಡ್ತಾ ಇನ್ನೊಂದು ಮಾತನ್ನು ಕೂಡ ಅವರು ಹೇಳ್ತಾರೆ ಇದನ್ನು ಗಮನಿಸ್ಬೇಕು ನಾವು ರಾಜಕಾರಣ ನಾವು ಮಾಡ್ತೀವಿ ಮಾಡೋಕ್ಕೆ ನಮಗೆ ಬಿಡಿ ರಾಜಕಾರಣ ಮಾಡ್ತೀವಿ ಮಾಡೋಕ್ಕೆ ಬಿಡಿ ಏನಿದು ಇದು ಅರ್ಥ ಆಗ್ತಾ ಇಲ್ಲ ನನಗಂತೂ ಬಹುಶಃ ನಿಮಗೆ ಅರ್ಥ ಆಗಿರಬೇಕು ಅಂತ ಹೇಳಿ ಅನಿಸುತ್ತೆ ಇವರು ಇನ್ನೊಂದು ಸರಿ ಹೇಳ್ತಾರೆ ಇನ್ನು ಮತ್ತೆ ಮಾತು ಮುಂದುವರಿಸ್ತಾ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗೋಳಲ್ಲ ನನ್ನ ಬೌಂಡ್ರಿ ಲೈನ್ ನನಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ ರೇಖೆ ದಾಟೋದಿಲ್ಲ ಅಂತಂದರೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಲಕ್ಷ್ಮಣ ರೇಖೆ ಹಾಕಿದವರು ಯಾರು ಆ ಲಕ್ಷ್ಮಣ ರೇಖೆ ಎಲ್ಲಿಂದ ಎಲ್ಲಿವರೆಗಿದೆ ಅವರಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಿಟ್ಟು ನಾನು ಬೆಳಗಾವಿಗೆ ಬರೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಸ್ಟೇಜ್ ಮೇಲಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರಾ ನನ್ನ ಬೌಂಡ್ರಿ ಲೈನ್ ನನಗೆ ಗೊತ್ತಿದೆ ಅಂಥೇಳಿ ಅವರು ಸ್ಟೇಜ್ ಮೇಲಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಇಂಡೈರೆಕ್ಟಾಗಿ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರಾ ಬೌಂಡ್ರಿ ಲೈನ್ ಯಾವುದದು ಲಕ್ಷ್ಮಣ ರೇಖೆ ಯಾವುದದು ಅಂತ ಅವರೇ ಹೇಳಿರುವಂತಹ ಈ ಪದಗಳನ್ನು ನಾವು ಕೇಳಿದರೆ ಅಂದರೆ ಬೆಳಗಾವಿ ಪತ್ರಕರ್ತರು ಕೇಳಿದರೆ ಅವರಿಗೆ ಅವರು ಪ್ರಬುದ್ಧರಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅವರೇ ಹೇಳಿದ ಹಾಗೆ ಇದು ಅರ್ಥ ಆಗ್ತಾ ಇದೆ ಅದರ ಜೊತೆಗೆ ಇವು ಎಜುಕೇಟೆಡ್ ಜಾಸ್ತಿ ಎಜುಕೇಟೆಡ್ ಅಲ್ಲ ಇವರು ಅನ್ನುವಂಥದ್ದನ್ನು ಅವರು ಇಂಡೈರೆಕ್ಟಾಗಿ ಕೂಡ ಹೇಳಿದ್ದಾರೆ ಇದರ ಜೊತೆಗೆ ಅವರು ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವರು ಸಾವಿರದ ಹತ್ತೊಂಬತ್ತು ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿಯಲ್ಲಿ ಇವರು ರಾಜ್ಯ ಅಂದರೆ ರಾಜಕಾರಣಕ್ಕೆ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪಾದಾರ್ಪಣೆ ಮಾಡಿದಾಗ ನಾನೊಬ್ಬ ರೈತನ ಮಗಳು ನಾನು ರೆಡ್ ಬಸ್ ಹತ್ತಿ ಬಂದವಳು ಈ ಇವತ್ತಿನ ಮಟ್ಟಕ್ಕೆ ಮಂತ್ರಿಯಾಗಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗ ಅಂದ್ರೆ ರೆಡ್ ಬಸ್ಸಿನ ಕಥೆ ಅವರಾಗೆ ಹೇಳಿರುವಂತದ್ದು ನಾನಂದ್ರು ಹೇಳಿಲ್ಲ ಸೊ ಈ ಅಲ್ಲಿನ ಏನು ಬೆಳಗಾವಿಯ ಪತ್ರಕರ್ತರು ಏನಿದ್ದಾರೆ ನಾನು ಇವ್ರಗಳ ಹೆಸರು ನಾನು ತಗೊಳ್ಳೇಬೇಕು ಅಂದ್ರೆ ಆ ಇವರ ಒಂದು ರೆಡ್ ಬಸ್ಸಿನ ಜರ್ನಿ ಏನಿತ್ತು ಈ ಜರ್ನಿಯಲ್ಲಿ ಇವರು ಸಾಕ್ಷೀಕರಣ ಸಾಕ್ಷಿಯಾಗಿರುವಂತಹ ಪತ್ರಕರ್ತರಲ್ಲಿ ಕೆಲವು ಪತ್ರಕರ್ತರ ಹೆಸರನ್ನ ನಾನು ತಗೊಳ್ತೇನೆ ಅಂದ್ರೆ ಇವರು ನೋಡ್ದವ್ರು ಆ ಒಂದು ಕ್ಷಣವನ್ನ ನೋಡಿದವರು ರಾಜು ಗೋಳಿ ಆಗಿರ್ಬೋದು ನಮ್ಮ ದಿಲೀಪ್ ಕುರಂದ್ವರ್ಡೆ ಆಗಿರ್ಬೋದು ಅದೇ ರೀತಿ ನೌಶಾದ್ ಆಗಿರ್ಬೋದು ರಾಜಶೇಖರ್ ಇನ್ಕೇಬಲ್ ರಾಜಶೇಖರ್ ಗೌಡ್ರಾಗಿರ್ಬೋದು ವಿಲಾಸ್ ಜೋಶಿ ಅವರು ಕೂಡ ಆಗಿರ್ಬೋದು ಅದೇ ರೀತಿ ರಿಷಿಕೇಶ್ ಆಗಿರ್ಬೋದು ಈ ಥರ ಕೆಲವೇ ಕೆಲವು ಪತ್ರಕರ್ತರ ಹೆಸರುಗಳನ್ನು ನಾನು ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೇನೆ ಸೊ ಇವರುಗಳೆಲ್ಲ ನಿಮ್ಮ ಈ ಪ್ರಯಾಣದಲ್ಲಿ ಇವರು ನಿಮಗೆ ಪ್ರಚಾರದಲ್ಲಿ ಇವರು ನಿಮ್ಮ ಒಂದು ಏನು ನಿಮ್ಮ ಹೋರಾಟಕ್ಕೆ ಇವರು ಧ್ವನಿ ಆಗಿಲ್ವಾ ಇವರ ನೆನಪು ತಮಗಿದೆಯಾ ಇವ್ರ ನೆನಪು ಈಗ ಆಗ್ತಾ ಇಲ್ವಾ ಇವರು ಬೆಳೆಸಲಾರ್ದೇ ನೀವು ರೆಡ್ ಬಸ್ಸಿಂದ ಗೂಟದ ಕಾರು ನೇರವಾಗಿ ಹತ್ಕೊಂಡ್ಬಿಟ್ರ ಇವರೆಲ್ಲ ಆ ಅನ್ಎಜುಕೇಟೆಡ್ ರಿಪೋರ್ಟರ್ಗಳ ಗುಂಪಿಗೆ ಏನಾದರೂ ಸೇರ್ತಾರ ಇವರೆಲ್ಲ ಅಪ್ರಬುದ್ಧತೆ ಹೊಂದಿರುವಂತಹ ಪತ್ರಕರ್ತರ ಗುಂಪಿಗೆ ಏನಾದರೂ ಸೇರ್ತಾರ ಮತ್ತೊಂದು ತಾವು ಮಾತನ್ನು ಹೇಳ್ತೀರಿ ಕುಂಬಾರನಿಗೆ ವರುಷ ಡೊಣ್ಣೆಗೆ ನಿಮಿಷ ಅಂಥೇಳಿ ಪತ್ರಕರ್ತರು ಎಲ್ಲರೂ ಕೂಡ ಏನಂತಂದರೆ ನಿಮ್ಮನ್ನು ನೀವೇ ಹೇಳ್ತೀರಿ ಮತ್ತೊಂದು ಕಡೆ ನನ್ನನ್ನು ತಪ್ಪಾಗಿದ್ದರೆ ತಿದ್ದಿ ಅಂತ ಹೇಳ್ತೀರಿ ನಿಮ್ಮ ತಪ್ಪನ್ನ ನಿಮ್ಮ ನಿಮಗೆ ಹೇಳಕ್ ಹೋದರೆ ಪತ್ರಕರ್ತರು ನಿಮಗೆ ಅಪ್ರಭುದ್ಧರು ತರ ಕಾಣ್ತಾರೆ ನೀವು ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮಂತ್ರಿಯಾಗಿದಿರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎನ್ನುವಂತಹ ಜವಾಬ್ದಾರಿಯುತ ಒಂದು ಸ್ಥಾನವನ್ನ ನೀವು ತುಂಬಿದಿರಿ ಯಾವುದೇ ಕಡೆ ಹೋದ್ರೂ ಕೂಡ ನಿಮ್ಮನ್ನ ಹತ್ತಾರು ಪ್ರಶ್ನೆಗಳ ಮಾಡುವಂತಹ ಪತ್ರಕರ್ತರು ಸೇರೆ ಸೇರ್ತಾರೆ ಎಲ್ಲ ಕಡೆ ಬಂದು ನನಗೆ ಮೈಕ್ ಹಿಡಿತಾರೆ ಅನ್ನುವಂತಹ ಅಪ್ರಬುದ್ಧತೆ ಉಳ್ಳುವಂತಹ ಮಾತನ್ನು ನೀವು ಆಡ್ತಿರಲ್ಲ ಇದು ನಿಮ್ಗೆ ಸರಿ ಅನ್ನಿಸ್ತಾ ಇದೆಯಾ ಪತ್ರಕರ್ತರು ನಿಮ್ಮ ಹತ್ರ ಬರಲೇಬಾರ್ದ ಯಾಕೆ ಪತ್ರಕರ್ತರು ನೋಡಿದರೆ ನಿಮಗೆ ಭಯನಾ ಅಂಜಿಕೆನಾ ಯಾಕಿಷ್ಟು ಆ ಒಂದು ಸಂಕೋಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ ಯಾಕೆ ಮೈಕ್ಗಳನ್ನು ನೋಡಿದರೆ ನಿಮಗೆ ಭಯ ಆವರಿಸ್ಕೊಂಡಿದೆ ಬೆಳಗಾವಿ ಪತ್ರಕರ್ತರು ಇತ್ತೀಚೆಗೆ ನಡೆದಿರುವಂತಹ ನಿಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂತಹ ಆರೋಪ ಏನಿದೆಯಲ್ಲ ಇದ್ರ ಬಗ್ಗೆ ನಿಮಗೆ ಅವರು ಪ್ರಶ್ನೆ ಮಾಡಿಲ್ಲ ಅಂತ ಅವರು ಅಪ್ರಬುದ್ರ ವರ್ಗಾವಣೆ ದೊಡ್ಡ ದಂಧೆ ಆಗಿತ್ತು ಡಿಪಾರ್ಟ್ಮೆಂಟಲ್ಲಿ ಐದು ತಿಂಗಳಲ್ಲಿ ಸುಮಾರು ನಾಲ್ಕು ನೂರು ಜನರನ್ನು ಏನು ಟ್ರಾನ್ಸ್ಫರ್ ಮಾಡಿದಿರಿ ಸಿ ಎಂ ಅನುಮೋದನೆ ಇಲ್ಲದೇ ನೀವು ಅನ್ನು ಏನು ಮಾಡಿದಿರಿ ಇದನ್ನು ಕೇಳಲಿಲ್ಲಲ್ಲ ಬೆಳಗಾವಿ ಪತ್ರಕರ್ತರು ಅವರೆಲ್ಲ ಅಪ್ರಬುದ್ರ ಎಲ್ಲ ಸರ್ಕಾರಿ ವರ್ಗಾವಣೆ ನಿಯಮಗಳು ನಿಯಮಾವಳಿಗಳನ್ನು ಎಲ್ಲ ಸರ್ಕಾರದ ಎಲ್ಲ ವರ್ಗಾವಣೆ ನಿಯಮಾವಳಿಗಳೇನಿತ್ತು ಅದನ್ನೆಲ್ಲ ನೀವು ಗಾಳಿಗೆ ತೂರಿದ್ರಿ ಇದ್ರ ಬಗ್ಗೆ ಅಲ್ಲಿನ ಪತ್ರಕರ್ತರು ನಿಮಗೆ ಪ್ರಶ್ನೆ ಮಾಡಲಿಲ್ವಲ್ಲ ಸೊ ಹಾಗಾಗಿ ಅವರು ಅಪ್ರಬುದ್ರ ಮುಂಬಡ್ತಿ ನೀಡಿ ಸ್ಥಳ ನಿಯೋಜನೆ ಮಾಡೋ ಹಾಗಿಲ್ಲ ಅನ್ನುವಂತಹ ಒಂದು ಕಾನೂನಿದೆ ಆ ಕಾನೂನೆಲ್ಲ ನೀವು ಗಾಳಿಗೆ ತೂರಿದ್ರಿ ಆ ಕಾನೂನೆಲ್ಲ ಡೋಂಟ್ ಕೇರ್ ಅಂತಂದ್ರಿ ಇದ್ರ ಬಗ್ಗೆ ಕೇಳಲಿಲ್ಲಲ್ಲ ಅದಕ್ಕೆ ಅಪ್ರಭುದ್ರ ಅವರು ವೃಂದ ಸಿ ಡಿ ಇರುವಂಥ ಕೆಲಸ ಒಂದು ನೌಕರರು ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಎಲ್ಲ ಅಧಿಕಾರ ಡೈರೆಕ್ಟ್ರಿಗೆ ಇತ್ತು ಕಾರ್ಯದರ್ಶಿಗಿತ್ತು ಅವರೆಲ್ಲ ಲೀಸ್ಟ್ ರೆಡಿ ಮಾಡಿಕೊಂಡು ಅನುಮೋದನೆ ಸಲುವಾಗಿ ಮಿನಿಸ್ಟ್ರಿಗೆ ಇದ್ದರು ಇಲ್ಲಿ ತನಕ ನೀವೆಲ್ಲ ಏನು ಮಾಡಿದಿರಿ ಡೈರೆಕ್ಟ್ ನೀವೇ ಲೀಸ್ಟ್ ರೆಡಿ ಮಾಡಿ ಅವ್ರಿಗೆ ಕಳಿಸಿ ಟ್ರಾನ್ಸ್ಫರ್ಗಳನ್ನೆಲ್ಲ ಮಾಡಿಸಿದ್ರಿ ಇದರ ಬಗ್ಗೆ ಕೇಳಲಿಲ್ಲಲ್ಲ ಅವರು ಬೆಳಗಾವಿ ಪತ್ರಕರ್ತರು ಹೀಗಾಗಿ ಅವರೆಲ್ಲ ಅಪ್ರಬುದ್ರಲ್ವ ಮೇಡಮ್ ಅವರೇ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಾ ಇದೆ ಯಾರು ನೋಡ್ತಾ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ ನಿಮಗೆ ಆ ದಮ್ಮು ಧೈರ್ಯ ನಿಷ್ಠೆ ಪ್ರಾಮಾಣಿಕತೆ ಅನ್ನುವಂಥದ್ದೇ ಇದ್ರೆ ಯಾಕೆ ಪ್ರೆಸ್ಗೆ ನೀವು ಫೇಸ್ ಮಾಡೋಕ್ಕೆ ಇಷ್ಟೊಂದು ಅಂಜಿಕೆ ಇದೆ ನಿಮಗೆ ಯಾಕೆ ಮೈಕ್ ನೋಡಿದರೆ ನಿಮಗೆ ಭಯ ಆಗುತ್ತೆ ಇದು ನಾನು ಹೇಳಿರೋದು ಬರೀ ಶಾಂಪಲ್ ಮಾತ್ರ ಇಡೀ ಡಿಪಾರ್ಟ್ಮೆಂಟ್ ನಿರ್ವಹಣೆ ಮಾಡ್ತಾ ಇರೋರು ಯಾರು ಹೇಳಿ ನೋಡೋಣ ಒಬ್ರೇ ಒಬ್ಬರ ಅಧಿಕಾರಿ ಕೈಯಲ್ಲಿ ನೀವು ಡಿಪಾರ್ಟ್ಮೆಂಟ್ ಕೊಟ್ಟಿಲ್ವಾ ಹಾಗಾದ್ರೆ ಹೇಳಿ ನೋಡೋಣ ಇದನ್ನೆಲ್ಲ ಕೇಳಲಿಲ್ಲ ಬೆಳಗಾವಿ ಪತ್ರಕರ್ತರು ಅಂತೇಳಿ ಅವರೆಲ್ಲ ಅಪ್ರಭುದ್ರು ಅಂತೇಳಿ ಅನ್ಸ್ಕೋತಾ ಇದ್ದಾರಲ್ವ ಇದು ಎಂಥ ನ್ಯಾಯ ಮೇಡಮ್ ಅವರೇ ಮಾತಾಡಬೇಕು ಏನೋ ಹೇಳಬೇಕು ಮೈಕ್ ಚೆಕ್ಕಿದೆ ಏನೋ ಮಾತಾಡಬೇಕು ಅಂತೇಳಿ ಮಾತಾಡೋದಲ್ಲ ನೀವು ಮಾತಾಡಿರುವಂತಹ ಈ ಮಾತುಗಳು ಬೆಳಗಾವಿ ಪತ್ರಕರ್ತರಿಗೆ ಅಷ್ಟೇ ಅಲ್ಲ ಎಲ್ಲ ಪ್ರಜ್ಞಾವಂತ ಪತ್ರಕರ್ತರಿಗೆ ಎಲ್ಲೋ ಒಂದು ಕಡೆ ಪಿಂಚ್ ಮಾಡಿದೆ ಪತ್ರಕರ್ತರ ವಿರುದ್ಧ ಪತ್ರಕರ್ತರನ್ನು ಎತ್ತಿ ಕಟ್ಟುವಂತಹ ಒಂದು ದುಸ್ಸಾಹಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ ಇಟ್ಸ್ ವೆರಿ ಡೇಂಜರಸ್ ಬೆಳಗಾವಿ ಪತ್ರಕರ್ತರು ಈಗ ನಿಮ್ಮ ವಿರುದ್ಧ ತಿರುಗಿ ಬೀಳುವಂಥ ಒಂದು ಸಮಯ ಇದು ಬರೀ ಬೆಳಗಾವಿ ಪತ್ರಕರ್ತರಲ್ಲ ರಾಜ್ಯದ ಪತ್ರಕರ್ತರ ಸ್ವಾಭಿಮಾನಕ್ಕೆ ನೀವು ಬೆಂಕಿ ಹಚ್ಚಿದಿರಿ ಕೊಳ್ಳಿ ಇಟ್ಟಿದ್ದೀರಿ ಪತ್ರ ಪ ಪತ್ರಕರ್ತರ ವಿರುದ್ಧ ಪತ್ರಕರ್ತರಿಗೆ ನೀವು ಜಗಳ ಹಚ್ಚುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದಿರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬುದ್ಧಿವಂತರು ಬರೀ ನಮ್ಮ ಸಹೋದ್ಯೋಗಿಗಳು ಏನು ಉಡುಪಿಯವರು ಮಾತ್ರ ಅನ್ನೋದಲ್ಲ ಚಿಕ್ಕೋಡಿಯಂತಹ ಚಿಕ್ಕ ಜಿಲ್ಲೆಯ ಒಂದು ಹುಡುಗರು ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ತೆಗೆದುಕೊಂಡು ಬಂದಿರುವಂತಹ ಉದಾಹರಣೆ ಕೂಡ ಇದೆ ಚಿಕ್ಕೋಡಿ ಮಕ್ಕಳು ಕೂಡ ಬುದ್ಧಿವಂತರೇ ಕೇವಲ ನೀವು ಒಂದೇ ಫ್ರೇಮ್ ಹಾಕಿ ಬುದ್ಧಿವಂತರು ಅಂತೇಳಿ ಒಂದೇ ಜಿಲ್ಲೆಗೆ ಅದನ್ನು ಸ್ಟ್ಯಾಂಪ್ ಮಾಡಕ್ಕೆ ಹೋಗಬೇಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿಮ್ಮ ಈ ಒಂದು ಮಾತುಗಳು ತುಂಬ ಜನರಿಗೆ ತುಂಬ ನಿಷ್ಠಾವಂತ ಪತ್ರಕರ್ತರಿಗೆ ತುಂಬ ಉಂಟು ಮಾಡಿದೆ ದಯಮಾಡಿ ನಿಮ್ಮ ಈ ಮಾತುಗಳನ್ನೆಲ್ಲ ಹಿಂದಕ್ಕೆ ತೆಗೆದುಕೊಳ್ಳಿ ಬೇಷರತ್ತಾಗಿ ನೀವು ಕ್ಷಮಾಪಣೆಯನ್ನು ಕೇಳಿ ಇಲ್ಲದೇ ಇದ್ದರೆ ಈ ಪಾಪ ಪ್ರಜ್ಞೆ ಏನಿದೆಯಲ್ಲ ಇದು ನಿಮಗೆ ಕಾಡದೇ ಬಿಡೋದಿಲ್ಲ ಸ್ವಂತ ವೇತನ ಶ್ರೇಣಿ ಮೇಲೆ ವರ್ಗಾವಣೆಗೆ ಅವಕಾಶ ಇಲ್ಲವೇ ಇಲ್ಲ ಕಾನೂನಲ್ಲಿ ಎಲ್ಲೂ ಕೂಡ ಸ್ವಂತ ವೇತನ ಶ್ರೇಣಿ ಮೇಲೆ ಟ್ರಾನ್ಸ್ಫರ್ ಮಾಡಿರಿ ಅಂಥೇಳಿ ಇಲ್ಲೂ ಕೂಡ ಹೇಳಿಲ್ಲ ಆದರೂ ಕೂಡ ನೀವೆಲ್ಲ ಮಾಡಿದ್ರಿ ಸೊ ಇದನ್ನು ಕೂಡ ಬೆಳಗಾವಿ ಪತ್ರಕರ್ತರು ಯಾಕೆ ಮೇಡಮ್ ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳಿ ಒಬ್ಬರಾದರೂ ಕೇಳಲಿಲ್ಲಲ್ಲ ಹೀಗಾಗಿ ಅವರೆಲ್ಲ ನಿಮ್ಮ ಕಣ್ಣಿಗೆ ಅಪ್ರಬುದ್ಧರ ಥರ ಕಾಣಿಸ್ತಾರೆ ಅಥವಾ ಅವರೆಲ್ಲ ಇದನ್ನೆಲ್ಲ ಎಲ್ಲಿ ಕೇಳಿಬಿಡ್ತಾರೋ ಅಂತೇಳಿ ನೀವೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಹತ್ರ ಅವರು ಅಂಥೇಳಿ ಅವಾಯ್ಡ್ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನೋಡ್ತಾ ಇದ್ದರೆ ಮತ್ತೊಂದು ಕಡೆ ಏನು ಅನಿಸ್ತಾ ಇದೆ ಅಂತಂದರೆ ನೀವೇ ಹೇಳ್ತೀರಿ ಲಕ್ಷ್ಮೀ ಲಕ್ಷ್ಮಣ ರೇಖೆಯನ್ನು ದಾಟೋದಿಲ್ಲ ಲಕ್ಷ್ಮಿಗೆ ಬೌಂಡ್ರಿ ಲೈನ್ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಿ ಸತಿ ಜಾರಕಿಹೊಳಿ ಜೊತೆ ಏನೂ ಕೋಲ್ಡ್ ವಾರು ಇಲ್ಲ ವಾರು ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಚೆನ್ನಾಗಿದ್ದರೆ ಅದು ಎಲ್ಲರಿಗೂ ಒಳ್ಳೆಯದಲ್ವ ರಾಜಕಾರಣಕ್ಕೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಎಲ್ಲರಿಗಿಂತ ಹೆಚ್ಚಾಗಿ ಬೆಳಗಾವಿ ಒಳ್ಳೆಯದು ಬೆಳಗಾವಿ ಜಿಲ್ಲೆಯ ಒಳ್ಳೆಯದು ಸೊ ಹೀಗಾಗಿ ಎಲ್ಲೂ ಕೂಡ ಏನು ಲವಲೇಶವೂ ಕ್ಲೇಶ ಇಲ್ಲದೇ ಇದ್ದರೆ ಅಲ್ಲಿ ಯಾವುದೂ ಇರೋದಿಲ್ಲ ಸೊ ಬೆಳಗಾವಿ ಪತ್ರಕರ್ತರು ಬಯಸೋದು ಕೂಡ ಅದನ್ನೇ ಅದರ ಜೊತೆಗೆ ಮತ್ತೊಂದು ಮಾತನ್ನು ಮತ್ತೊಂದು ಮಾತಿನ ಬಾಂಬನ್ನು ನೀವು ಹಾಕ್ತೀರಿ ನಿಮ್ಮ ಒಂದು ಭಾಷಣದಲ್ಲಿ ಏನು ರಾಜಕಾರಣ ನಾವು ಮಾಡ್ತಾ ಇದ್ದೀವಿ ರಾಜಕಾರಣ ನಮಗೆ ಮಾಡೋಕೆ ಬಿಡಿ ಅಂತ ಒಂದು ಮಾತನ್ನು ನೀವು ಹೇಳ್ತೀರಿ ಕೊನೆಯದಾಗಿ ಸೊ ಅದೇ ರಾಜಕಾರಣ ನೀವು ಮಾಡ್ತಾ ಇರೋ ರಾಜಕಾರಣ ಇದೆಯಲ್ಲ ಅದೇ ರಾಜಕಾರಣದ ಸುತ್ತಾನೆ ಮೈಕ್ ಹಿಡ್ಕೊಂಡು ಪತ್ರಕರ್ತರು ನಿಮ್ಮ ಹತ್ರ ಕೇಳಕ್ಕೆ ಬರ್ತಾ ಇರೋದು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ನಿಮ್ಮ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಂದರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್ ಇದು ಸರ್ಕಾರಕ್ಕೂ ಒಳ್ಳೆಯದು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಅದಕ್ಕೂ ಒಳ್ಳೆಯದು ಸೊ ಹೀಗಾಗಿ ನೀವು ನಿಮ್ಮ ಮಾತುಗಳು ನಿಮ್ಮ ಚುಚ್ಚುವ ಈ ಮಾತುಗಳು ಏನು ಪತ್ರಕರ್ತರ ಮಧ್ಯೆ ನೀವು ಹಚ್ಚಿರುವಂಥ ಈ ಒಂದು ಬೆಂಕಿ ಏನಿದೆಯಲ್ಲ ಬ್ರೇಕಿಂಗ್ ನ್ಯೂಸ್ನ ಬೆಂಕಿ ಏನಿದೆಯಲ್ಲ ಇದರ ಬಗ್ಗೆ ನೀವು ಬೇಷರತ್ತಾಗಿ ಕ್ಷಮಾಪಣೆ ಕೇಳದೆ ಇದ್ದರೆ ಪಾಪ ಪ್ರಜ್ಞೆ ನಿಮಗೆ ಮಾತ್ರ ಬಿಡೋದಿಲ್ಲ ಪತ್ರಕರ್ತರ ಶಾಪ ಕೂಡ ನಿಮಗೆ ಬಿಡೋದಿಲ್ಲ ಯಾಕಂದರೆ ಪತ್ರಕರ್ತರ ಮೇಲೆ ಪತ್ರಕರ್ತರನ್ನು ನೀವು ಎತ್ತಿ ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ ಪತ್ರಕರ್ತರ ಮಧ್ಯೆ ನೀವು ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಿ ಇಲ್ಲಿ ಈ ಪೊಲಿಟ್ರಿಕ್ಸು ಇಲ್ಲಿ ವರ್ಕೌಟ್ ಆಗೋದಿಲ್ಲ ಇದು ಬದಲಾಗಿ ನಿಮ್ಮ ಬೆಳವಣಿಗೆಗೆ ನಿಮ್ಮ ಏನು ಫಾಸ್ಟ್ ಮೂಮೆಂಟ್ ಬೆಳವಣಿಗೆ ಏನಿದೆಯಲ್ಲ ಇದಕ್ಕೆ ಅದು ಬ್ರಿಡ್ಜ್ ಆಗೋದರಲ್ಲಿ ಸಂಶಯ ಇಲ್ಲ ನೀವು ಬೇಷರತ್ ಕ್ಷಮಾಪಣೆ ಮಾಡಿ ಬೇಷರತ್ ಕ್ಷಮಾಪಣೆ ಕೇಳಿದರೆ ಇದು ಬಹುಶಃ ಇಲ್ಲಿಗೆ ತಾತ್ಕಾಲಿಕವಾಗಿ ಇದು ಕಥೆ ಮುಗಿಯಬಹುದು ಇಲ್ಲದಿದ್ದರೆ ಇದರ ಮತ್ತೊಂದು ಅಧ್ಯಾಯ ಮತ್ತೊಂದು ಎಪಿಸೋಡ್ ನೀವೇ ಹೇಳಿರೋ ಹಾಗೆ ಮತ್ತೊಂದು ಎಪಿಸೋಡ್ ಕೇಳಿಸೋತಾ ಇದ್ದೀರಲ್ಲ ಮತ್ತೊಂದು ಎಪಿಸೋಡ್ ಅದು ಶುರು ಆಗುತ್ತೆ ಸೊ ಹೀಗಾಗಿ ನೀವು ಇಲ್ಲಿಗೆ ಇದನ್ನು ಮುಗಿಸಿಬಿಡಿ ವಿಚಾರವನ್ನು ಮುಗಿಸಿ ದಯಮಾಡಿ ಪತ್ರಕರ್ತರನ್ನು ಮುಗಿಸೋಕೆ ಮುಂದಾಗಬೇಡಿ ಅಂಥೇಳಿ ನಿಮ್ಮ ಹತ್ರ ನನ್ನ ಕಳಕಳಿಯ ವಿನಂತಿ ಈ ಚರ್ಚೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ದಯಮಾಡಿ ಮಾಡಿ ನಮಸ್ಕಾರ